ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಟಿ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಮೇಯ್ನಾಗಿ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರ ರಿಸಲ್ಟ್ ಯಾವಾಗ ಪ್ರೊಸೆಸ್ ಯಾವಾಗ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಆ್ಯಸ್ ಪರ್ ಶೆಡ್ಯೂಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಒಂದನೇ ತಾರೀಕು ನಿಮಗೆ ರಿಸಲ್ಟ್ ಬರುತ್ತೆ ಅಂತ ಟೈಮ್ ತೀರ ಕಡಿಮೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳನ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅನ್ಕೋತೀನಿ ಆಗಿ ವಿದ್ಯಾರ್ಥಿಗಳು ಇಲ್ಲಿ ಅಬ್ಸರ್ವ್ ಮಾಡಬೇಕು ರಿಸಲ್ಟ್ ಒಂದನೇ ತಾರೀಕು ಪ್ರಕಟವಾಗುತ್ತೆ ನಂತರ ನಿಮಗೆ ನೆಕ್ಸ್ಟ್ ಆ್ಯಕ್ಚುಲ್ ಒರಿಜಿನಲ್ ರಿಯಲ್ ಪ್ರೊಸೆಸ್ ಕೂಡ ಶುರುವಾಗುತ್ತೆ ಇಲ್ಲಿ ಮೇಯ್ನಾಗಿ ಫೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಚಾಯ್ಸ್ ಎಂಟ್ರಿ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀನಿ ಸಪ್ರೇಟಾಗಿ ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸಿಟಿದು ಚಾಯ್ಸ್ ಎಂಟ್ರಿ ಅದೇ ರೀತಿ ಚಾಯ್ಸ್ ಎಂಟ್ರಿ ಯಾಕಂದರೆ ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಇದು ಮಾಡಬೇಕು ಅಂತ ಮೇನ್ ಆಗಿ ನಾನು ಹೇಳ್ತಾ ಇರೋದು ನೋಡೋದಾದ್ರೆ ಸಿಟಿ ಆಗಲಿ ನೀಟಾಗಲಿ ಆಪ್ಷನ್ ಎಂಟ್ರಿ ಆದ ನಂತರ ನೀವು ರಿಸಲ್ಟ್ ಬಂದ ನಂತರ ಚಾಯ್ಸ್ ಏನು ನಿಮ್ಮ ಆಯ್ಕೆ ಚಾಯ್ಸನ್ನು ಆಯ್ಕೆ ಮಾಡಬೇಕಾಗುತ್ತೆ ಚಾಯ್ಸ್ ಒನ್ ಟೂ ತ್ರೀ ಫೋರ್ ಇರುತ್ತೆ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಇಲ್ಲಿ ಮೇಯ್ನಾಗಿ ವಿದ್ಯಾರ್ಥಿಗಳು ಯೋಚನೆ ಮಾಡಬೇಕಾಗುತ್ತೆ ಯಾವ ಕಾಲೇಜ್ ಹೋಗಬೇಕು ಯಾವ ಸೀಟ್ ಹೋಗಬೇಕು ಅಂತ ಆಗಿ ನಾನು ನಿಮಗೆ ಹೇಳ್ತಾ ಇರೋದು ಫೀಸಸ್ನ ಅರೇಂಜ್ ಮಾಡ್ಕೊಳ್ಳಿ ಫೀಸ್ನ ಅರೇಂಜ್ ಮಾಡ್ಕೊಳ್ಳಿ ನಿಮ್ಮ ಪೇರೆಂಟ್ಸ್ ಹತ್ರ ಹೇಳಿ ಅರೇಂಜ್ ಮಾಡ್ಕೊಳ್ಳಿ ಎಸ್ಪೆಷಲಿ ಬಂದ್ಬಿಟ್ಟು ಸೀಟ್ ವಿದ್ಯಾರ್ಥಿಗಳು ನಿಮಗೆ ಐಡಿಯಾ ಇರುತ್ತೆ ಯಾವ ಕಾಲೇಜು ನನಗೆ ಹೋಗ್ಬೇಕು ಅನಿಸ್ತಾ ಇದೆ ಅಂತ ಅದು ಅರೇಂಜ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಟು ಟು ತ್ರೀ ಟು ಫೋರ್ ಡೇಸ್ ಇರುತ್ತೆ ಅಷ್ಟೇ ಅಷ್ಟೊಳಗೆ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ ಇನ್ ಕೇಸ್ ನೀವು ಅಂದುಕೊಂಡ ಕಾಲೇಜ್ ಸಿಕ್ಕಿದ್ರೆ ಅದು ಹೆಲ್ಪ್ ಆಗುತ್ತೆ ಮತ್ತು ನೀಟ್ ಅವ್ರದ್ದು ವೆರಿ ವೆರಿ ಇಂಪಾರ್ಟೆಂಟ್ ಫುಲ್ ಫೀಸ್ ಕೂಡ ಕಟ್ಟಬೇಕಾಗುತ್ತೆ ನೀಟ್ ಅವರು ಯಾರು ಹೋಗ್ತಾ ಇದರ ಅಲ್ಲಿ ಎಷ್ಟು ಫೀಸ್ ಇದೆ ಅಷ್ಟು ಕೂಡ ಅರೇಂಜ್ ಮಾಡ್ಕೋಬೇಕಾಗುತ್ತೆ ಇನ್ ಕೇಸ್ ನೀವು ಓಲ್ಡ್ ಮಾಡಿದ್ರು ಕೂಡ ನೀವು ಸ ಫೀಸ್ನ ಕಟ್ಟಬೇಕಾಗುತ್ತೆ ನೀವು ಓಲ್ಡ್ ಮಾಡಿರೋ ಫೀಸು ಅಷ್ಟಿದೆ ಅಷ್ಟು ಅದೇ ರೀತಿ ನೀವು ಇನ್ ಕೇಸ್ ಏನಾದರೂ ವಿಥೌಟ್ ಓಲ್ಡ್ ಕೂಡ ಹೋದ್ರೆ ಒಂದು ಲಕ್ಷದ್ದು ಬಾಂಡ್ ಕೂಡ ಕಟ್ಟಬೇಕಾಗುತ್ತೆ ಗ್ಯಾಪ್ ನೋಡ್ಕೊಳ್ಳಿ ಒನ್ ಲ್ಯಾಕ್ದು ಬಾಂಡ್ ಕೂಡ ಕಟ್ಟಬೇಕಾಗುತ್ತೆ ಫಾರ್ ಸೆಕ್ಯೂರಿಟಿ ಪರ್ಪಸ್ ನಿಮಗೆ ರೀಫಂಡ್ ಆಗುತ್ತೆ ಎಕ್ಸ್ಟ್ರಾ ಫೀಸ್ ಇದ್ದರೆ ಅದು ಕೂಡ ರಿಫಂಡ್ ಆಗುತ್ತೆ ಇಲ್ಲಿ ನಿಮಗೆ ಫಸ್ಟ್ ರೌಂಡಲ್ಲಿ ಬೇರೆ ಸೀಟ್ ಸಿಕ್ಕಿ ನೆಕ್ಸ್ಟು ಬೇರೆ ಸೀಟ್ ಸಿಕ್ಕ ಕೂಡ ನೀಟ್ ಅವ್ರಿಗೆಲ್ಲ ರೀಫಂಡ್ ಆಗುತ್ತೆ ಸಿ ಟಿ ಅವರು ಚಾಯ್ಸ್ ಬನ್ ಎಂಟ್ರಿ ಮಾಡಿದ್ರೆ ಫಸ್ಟು ಫೀಸ್ನಾಗ ಕಟ್ಟಿ ಅಡ್ಮಿಷನ್ ಆಗ್ತೀರಾ ಇನ್ ಕೇಸ್ ಸಿ ಟಿ ಅವರು ಸೆಕೆಂಡ್ ರೌಂಡಿಗೆ ಹೋದರೆ ಸಿ ಟಿ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಿಗೆ ಹೋದರೆ ಅಲ್ಲಿ ಮಾತ್ರ ಚಾಯ್ಸ್ ಒನ್ ಚಾಯ್ಸ್ ಟು ಯಾರು ಚಾಯ್ಸ್ ಒನ್ ಕೊಡ್ತಾರೆ ಅವರು ಹೋಗಿ ಅಡ್ಮಿಷನ್ ಹಾಕ್ತೀರ ಚಾಯ್ಸ್ ಕೊಟ್ಟವ್ರು ಅಲ್ಲೂ ಕೂಡ ವಲ್ಡ್ ಮಾಡ್ತೀರಾ ಅಲ್ಲಿ ಮಾತ್ರ ನೀವು ಫುಲ್ ಫೀಸ್ನ ಕಟ್ತೀರಾ ಬಟ್ ನೀಟ್ ಅವರು ಗ್ಯಾಪ್ ನೋಡ್ಕೊಳ್ಳಿ ಚಾಯ್ಸ್ ಒನ್ ಟೂ ತ್ರೀ ಮೂರು ಕೂಡ ಕಟ್ಟಬೇಕಾಗುತ್ತೆ ಚಾಯ್ಸ್ ಒನ್ ಅವರು ಫುಲ್ ಕಟ್ಟಿ ಅಡ್ಮಿಷನ್ ಹಾಕ್ತೀರಾ ಸಾಯ್ಸ್ಟ್ ಅವರು ಎಷ್ಟಿದೆ ಅಷ್ಟು ಫೀಸ್ನ ಕಟ್ಟಿ ವೋಲ್ಡ್ ಮಾಡ್ತೀರಾ ಚಾಯ್ಸ್ ತ್ರೀ ಅವರು ಒನ್ ಲ್ಯಾಕ್ ಬಾಂಡ್ ರುಪೀಸ್ನ ಬೈ ಮಾಡ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ ವಿತೌಟ್ ವರ್ಲ್ಡ್ ವಿತ್ ವರ್ಲ್ಡ್ ವಿಥೌಟ್ ವಲ್ಡ್ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು ಅದು ನಿಮ್ಗೆ ಗೊತ್ತಿರುತ್ತೆ ಸಿ ಟಿ ಅವ್ರಿಗೆ ಸೇಮ್ ವಿತ್ ವರ್ಲ್ಡ್ ವಿತೌಟ್ ವೋಲ್ ವರ್ಲ್ಡ್ ನೆಕ್ಸ್ಟ್ ರೌಂಡ್ಗೆ ಹೋಗ್ತಾರೆ ಸಿ ಟಿ ಅವ್ರಿಗೆ ಇಲ್ಲಿ ಪ್ಲಸ್ ಏನಂದರೆ ಫಸ್ಟ್ ರೌಂಡಲ್ಲಿ ನೀವು ಓಲ್ಡ್ ಮಾಡಿದ್ರೆ ಅದೇ ರೀತಿ ಫೀಸ್ನ ಆಗುತ್ತೆ ಅಂತ ಇಲ್ಲ ಸೆಕೆಂಡ್ ರೌಂಡಲ್ಲಿ ನೀವು ಓಲ್ಡ್ ಮಾಡಿದ್ರೆ ಫೀಸ್ನ ಕಟ್ಟಬೇಕಾಗುತ್ತೆ ಯಾಕಂದರೆ ನೆಕ್ಸ್ಟ್ ನೀವು ಫೈನಲ್ ರೌಂಡ್ ಮಾಪಾ ರೌಂಡಿಗೆ ಯಾವುದೇ ಕಾಲೇಜಸ್ಗೆ ಹೋದರೆ ನೀವು ಅಡ್ಮಿಷನ್ ಹಾಕಬೇಕಾಗುತ್ತೆ ನೀಟ್ತಾ ಆಲ್ಮೋಸ್ಟ್ ಸೇಮ್ ಬಟ್ ನೀಟ್ ಅವ್ರು ಮೆಡಿಕಲ್ ವೆರಿ ಕಾಸ್ಟ್ಲಿ ಅದು ಲಕ್ಷಾಂತರ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಸೀಟು ತೊಂದರೆ ಆಗ್ಬಾರ್ದು ಅಂತೇಳಿ ವಿದ್ಯಾರ್ಥಿಗಳು ಚಾಯ್ಸ್ ಟು ಕೊಟ್ಟರು ಕೂಡ ಫೀಸ್ ಪೇಮೆಂಟ್ ಮಾಡ್ತೀರಾ ಚಾಯ್ಸ್ ತ್ರೀ ಕೊಟ್ಟರು ಕೂಡ ಬಾಂಡ್ನ ತಗೊಂಡು ಓಲ್ಡ್ ಮಾಡ್ತೀರಾ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ ಸೇಮ್ ಪ್ರೊಸೆಸ್ ಆಗಿರುತ್ತೆ ನನಕಿಸು ವರ್ಲ್ಡ್ ಮಾಡಿದ್ರೆ ವರ್ಲ್ಡ್ ಆಗುತ್ತೆ ನಂತರ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ನೀವು ಕೂಡ ಸೇಮ್ ಮಾಪ್ ಮಾಪ್ ರೌಂಡ್ಗೆ ಹೋಗ್ತೀರಾ ಅಲ್ಲಿ ನಿಮಗೆ ಫಸ್ಟ್ ರೌಂಡಲ್ಲಿ ಬೇರೆ ಕಲರ್ ಸಿಕ್ತು ಸೆಕೆಂಡ್ ರೌಂಡಲ್ಲಿ ಬೇರೆ ಕಲರ್ ಸಿಕ್ತು ಅಂದರೆ ಅಲ್ಲಿ ನಿಮಗೆ ಫೀಸು ನಿಮಗೆ ರೀಫಂಡ್ ಆಗುತ್ತೆ ಅದ್ರ ಬಗ್ಗೆ ಫೀಸ್ ಬಗ್ಗೆ ನೀವು ಅದೇ ರೀತಿ ತಲೆ ಕೆಡಿಸ್ಕೊಬೇಡಿ ನಿಮಗೆ ಫುಲ್ ಫೀಸ್ ಎಲ್ಲ ರೀತಿ ಕ್ಲಿಯರ್ ಆಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಚಾಯ್ಸ್ ಅಂದರೆ ಅಂತ ನಂತರ ಮಾ ಪ್ರವಿಗೆ ಹೋಗ್ತಾರಲ್ಲ ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಅದನ್ನು ಅಡ್ಮಿಷನ್ ಆಗ್ತೀರಾ ಇಲ್ಲಿ ಮೇನ್ ಟ್ರಿಕ್ಸ್ ಇದೆ ವರ್ಲ್ಡ್ ವಿಥೌಟ್ ವರ್ಲ್ಡ್ ಯಾವ ರೀತಿ ಯಾವ ರೀತಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಹೇಗೆ ಕನ್ಸಿಡರ್ ಮಾಡ್ತಾರೆ ಅದ್ರ ಬಗ್ಗೆ ನಿಮಗೆಲ್ಲ ಆಗಿ ವಿಡಿಯೋ ಮಾಡ್ಕೊಳ್ತೀನಿ ಇದು ನಿಮಗೆ ಜಸ್ಟ್ ಜನರಲ್ಲಾಗಿ ಇಷ್ಟೇ ಕೊಟ್ಟಿದ್ದೀನಿ ಈಗ ವಿದ್ಯಾರ್ಥಿಗಳು ಆಗಿ ಈಗ ಏನು ಕನ್ಸಂಟ್ರೇಟ್ ಮಾಡಿ ಅಂದರೆ ಅಬ್ಸಂಟ್ರೆಟ್ ಕೂಡ ಎಲ್ಲ ಆಯಿತು ನೀಟ್ ನೀಟವರು ಮೇಯ್ನಾಗಿ ಫೀಸ್ನ ಎಲ್ಲ ಕೂಡ ಅರೇಂಜ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅದರಲ್ಲ ಯೋಚನೆ ಮಾಡ್ಕೊಂಡು ಅರೇಂಜ್ ಮಾಡ್ಕೊಳ್ಳಿ ಸೀಟಿಯವರು ಕೂಡ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡಿರಿ ಮೇಯ್ನಾಗಿ ನಿಮಗೆ ರಿಸಲ್ಟ್ ಬಂದ ನಂತರ ಏಕೆ ಏಕಿ ನಿರ್ಧಾರಗಳನ್ನು ಕೈ ಕೈಗೊಳ್ಳಕ್ಕೆ ಹೋಗಬೇಡಿ ಅಂದರೆ ಅರ್ಜೆಂಟಾಗಿ ನೀವು ಚಾಯ್ಸ್ ಎಂಟ್ರಿ ಮಾಡೋಕ್ಕೋಗ್ಬೇಡಿ ಸಮಯ ಇದೆ ನಿಮಗೆ ಯೋಚನೆ ಮಾಡಿ ನೀವು ನೀಟಾಗಿ ನೀವು ನಿಮ್ಮ ಚಾಯ್ಸ್ ಎಂಟ್ರಿ ಕೂಡ ಮಾಡಬೇಕಾಗುತ್ತೆ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಏನು ಮಾಡಬೇಕು ಅಂತ ಅಲರ್ಟ್ ಆಗಿರಿ ವಿದ್ಯಾರ್ಥಿಗಳು ಈಗ ಫೀಸ್ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ ನೀವು ನಿಮಗೆ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ ನಾನು ಈ ಟೈಪ್ ಆಫ್ ಕಾಲೇಜಿಗೆ ಹೋಗ್ತೀನಿ ಪ್ರೈವೇಟ್ಗೆ ಹೋಗ್ತೀನಿ ಗೌರ್ಮೆಂಟ್ ಹೋಗ್ತೀನಿ ಇಂಜಿನಿಯರಿಂಗ್ ಹೋಗ್ತೀನಿ ರೀತಿ ಫಿಕ್ಸ್ ಆಗಿರ್ತಿರ್ತಿರ್ತಿರ್ತಿರ್ತಿರ್ತೀರ ಅದಕ್ಕೆ ತಕ್ಕಂತೆ ಫೀಸ್ನ ಹೊಂದಿಸ್ಕೊಳ್ಳಿ ನೀಟ್ ವಿದ್ಯಾರ್ಥಿಗಳು ಆ್ಯಸ್ ಯೂಜುವಲ್ ಫೀಸ್ ಕಾಸ್ಟ್ಲಿ ಇರೋ ಕಾರಣ ಅವರು ಬಾಂಡ್ ಕಟ್ಟಬೇಕಾಗುತ್ತೆ ಅದೇ ರೀತಿ ಇನ್ ಕೇಸ್ ಓಲ್ಡ್ ಮಾಡಿದ್ರೆ ಆಫೀಸ್ ಕಟ್ಟಬೇಕಾಗುತ್ತೆ ಅಡ್ಮಿಷನ್ ಆಗೋದಾದ್ರೆ ಫುಲ್ ಫೀಸ್ ಎಷ್ಟಿದೆ ಆಸ್ ಪರ್ ರೂಲ್ಸು ನಿಮ್ಗೆ ಗೊತ್ತಿರೋ ಆಲ್ರೆಡಿ ನಾವು ಫೀಸ್ ಸ್ಟ್ರಕ್ಚರ್ ಅನೌನ್ಸ್ ಮಾಡಿದ್ದೀವಿ ಅಷ್ಟು ಕೂಡ ಕಟ್ಟಬೇಕಾಗುವ ಅಗತ್ಯತೆ ಇದೆ ಅದಕ್ಕೋಸ್ಕರ ಅಲರ್ಟ್ ಆಗಿರಿ ಏಕಾಕಿ ಡಿಸಿಷನ್ ಕೊಡ್ತೇಡಿ ಟೈಮ್ ಇರುತ್ತೆ ತ್ರೀ ಟು ಫೋರ್ ಡೇಸ್ ನಿಮಗೆ ಬ್ಯಾಂಕಿಂಗ್ ವರ್ಕಿಂಗ್ ಡೇಸ್ ಇರುತ್ತೆ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತಾ ವರ್ಕಿಂಗ್ ಡೇಸ್ ಇರುತ್ತೆ ಅದನ್ನು ವಿದ್ಯಾರ್ಥಿಗಳು ನೆನಪಿನಲ್ಲಿ ಇಟ್ಕೊಳ್ಳಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಡಿಸಿಷನ್ನ ತಗೋಬೇಕಾದ್ರೆ ಯೋಚನೆ ಮಾಡಿ ಇದು ವಿಚಿನ ವೀಡಿಯೋ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್